ಅದು ತಲೆ ಮೇಲೆ ಚಪ್ಪಲಿ ಇಟ್ಕೊಂಡ್ ಬರ್ತಾ ಇದ್ದಾನೆಲ್ಲ ಅವನೇ ಅವನೇ ಮುಟ್ಟಾಳ ವೆಂಗಲಪ್ಪ. ಅವನನ್ನು ಈ ಊರಲ್ಲಿ ಇರುವವರೆಲ್ಲ ಪೆದ್ದ ಅಂತ ಹೇಳ್ತಿದ್ರು. ಅವನು ಮಾಡುವ ಕೆಲ್ಸ ಎಲ್ಲ ವಿಚಿತ್ರವಾಗಿಯೇ ಇರ್ತಿತ್ತು. ರಾತ್ರಿಡಿ ಕೆಲ್ಸ ಮಾಡ್ತಾನೆ, ಬಿಸ್ಲಲ್ಲಿ ಬೆಂಕಿ ಹಾಕೊಂಡು ಚಳಿ ಕಾಯ್ತಾನೆ. ವೆಂಗಲಪ್ಪ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಮರದ ಹತ್ರ ಕೂತಿರೋರೆಲ್ಲ ಅವನನ್ನು ನೋಡಿ ಪೆದ್ದ ಪೆದ್ದ ಅಂತ ಕರಿತಿದ್ರು. ನನ್ನ ಹೆಸರು ಪೆದ್ದ ಅಲ್ಲ, ವೆಂಗಲಪ್ಪ, ನರಸಪ್ಪನ ಮಗ ನಾನು. ಹೀಗೆ ತುಂಬಾ ಗರ್ವದಿಂದ ಹೇಳ್ತಾ ಇದ್ದ ವೆಂಗಲಪ್ಪ. ಒಬ್ಬನೇ ಕೂತ್ಕೊಂಡು, ಎಲ್ಲರೂ ನನ್ನನ್ನು ಪೆದ್ದ ಅಂತ ಯಾಕೆ ಕರೀತಾರೆ? ನಾನು ಬುದ್ಧಿವಂತ, ಎಲ್ಲರ್ಕಿಂತ ಒಳ್ಳೆ ಕೆಲ್ಸನ ನಾನ್ ಮಾಡ್ತೀನಿ. ಹೀಗೆ ಅವನ ಬಗ್ಗೆ ಅವನೇ ತುಂಬಾ ಹೆಮ್ಮೆಯಿಂದ ಮಾತಾಡ್ತಿದ್ದ. ಈಗಿರುವಾಗ ಪ್ರಶಾಂತವಾದ ಊರಿನಲ್ಲಿ ಅಲ್ಲೋಲ ಕಲ್ಲೋಲ ಆರಂಭವಾಯಿತು. ಕಳ್ಳರ ಗುಂಪೊಂದು ಆ ಊರೊಳಗೆ ದೋಚಲು ಬಂದವು. ಆ ಊರಲ್ಲಿ ಹಣ, ಧಾನ್ಯ, ಚಿನ್ನ ಏನಾದ್ರೂ ಸಿಕ್ಕಿದ್ರೆ ಆ ಊರಲ್ಲಿ ಕಳ್ಳರು ದೋಚಿಕೊಂಡು ಹೋಗ್ತಿದ್ರು. ನದಿ ಹತ್ರ ಊರಿನ ಜನರು ಇದ್ರ ಬಗ್ಗೆನೆ ಮಾತಾಡ್ತಾ ಇದ್ರು. ಯಾವಾಗ್ಲೂ ಇಲ್ದೆ ಇವಾಗ ಏನೋ ಕಳ್ಳರ ಕಾಟ ಅತ್ತಿಗೆ? ಏನೋ ಗೊತ್ತಿಲ್ಲ ಅತ್ತಿಗೆ, ಇವಾಗ ಕಳ್ಳರ ನೋಟ ನಮ್ಮ ಊರಿನ ಮೇಲೆ ಬಿದ್ದಿದೆ. ರಾತ್ರಿಯಲ್ಲಿ ನಿದ್ರೆ ಮಾಡ್ಬೇಕು ಅಂದ್ರೆ ಭಯ ಆಗ್ತಿದೆ ಅತ್ತಿಗೆ. ಹೌದು ಅತ್ತಿಗೆ, ನಿನ್ನೆ ರಾತ್ರಿ ನಿಮ್ಮ ಅಣ್ಣ ನಿದ್ರೆನೆ ಮಾಡ್ಲಿಲ್ಲ, ಕಾವಲು ಕಾಯ್ತಾ ಇದ್ರು. ಹೀಗೆ ಎಲ್ಲರೂ ಮಾತಾಡ್ತಾ ಇದ್ರು. ಕಳ್ಳತನ ಜಾಸ್ತಿ ಆಗ್ತಾ ಇದ್ದಂಗೆ ಎಲ್ಲರೂ ಒಂದು ಕಡೆ ಗುಂಪು ಸೇರಿದ್ರು. ಊರಿನ ದೊಡ್ಡ ಮನುಷ್ಯನಾದ ರಾಮಣ್ಣ ಕೂಡ ಅಲ್ಲೇ ಇದ್ರು. ರಾಮಣ್ಣ ಬಳಿನೇ ವೆಂಗಲಪ್ಪ ಕೆಲ್ಸ ಮಾಡ್ತಿದ್ದ. ಯಾವಾಗ್ಲೂ ಇಲ್ದೆ ಈ ಸಲ ಏನು ಕಳ್ಳರು ನಮ್ಮ ಊರಿನ ಮೇಲೆ ಕಣ್ಣ ಹಾಕಿದ್ದಾರೆ. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ದಾರಿ ಹುಡುಕ್ಬೇಕು. ಅದು ಏನ್ ಪರಿಹಾರ ಅಂತ ನೀವೇ ಹೇಳ್ಬಿಡಿ ಅಣ್ಣ. ನನ್ನ ಕೇಳಿದ್ರೆ ಆ ಕಳ್ಳ ಯಾರು ಅಂತ ರಾತ್ರಿಡಿ ನಿದ್ರೆ ಮಾಡದೆ ನಾವೇ ಕಾವಲಿದ್ದು ಅವ್ರ ಮನೆಗೆ ಹೋಗಿ ನಾವು ಕಳ್ಳತನ ಮಾಡೋಣ. ಹೀಗೆ ಪೆದ್ದನಾದ ವೆಂಗಲಪ್ಪ ತುಂಬಾ ಹೆಮ್ಮೆಯಿಂದ ಹೇಳಿದ. ಎಲ್ಲರೂ ಅವನನ್ನು ಬೈತಾ ಇದ್ರು. ಅಯ್ಯೋ, ಈ ಮುಟ್ಟಾಳ ಯಾವಾಗ ಏನ್ ಮಾತಾಡ್ತಾನೆ ಅಂತ ಅವನಿಗೆ ಅರ್ಥ ಆಗಲ್ಲ. ಹೀಗೆ ಎಲ್ಲರೂ ಅವನ್ನ ಬೈತಾ ಇದ್ರು. ಆ ಮಾತನ್ನು ಕೇಳಿದ ತಕ್ಷಣ ವೆಂಗಲಪ್ಪನಿಗೆ ತುಂಬಾ ಕೋಪ ಬಂತು. ಇವರಿಗೆ ನನ್ನ ಬೆಲೆ ಗೊತ್ತಾಗ್ತಾ ಇಲ್ಲ, ಇವರಲ್ಲಿ ನನ್ನ ಹಾಗೆ ಯಾರೂ ಕೂಡ ಬುದ್ಧಿವಂತರು ಇಲ್ವೇ ಇಲ್ಲ. ಹೀಗೆ ಅವನ ಬಗ್ಗೆ ಅವನೇ ತುಂಬಾ ಹೆಮ್ಮೆಯಿಂದ ಮಾತಾಡ್ತಿದ್ದ. ಆಗ ರಾಮಣ್ಣ, ಅವನು ಯಾವ ಉದ್ದೇಶದಿಂದ ಹೇಳಿದ್ರು ಒಂದು ಒಳ್ಳೆ ಉಪಾಯವನ್ನು ಹೇಳಿದ್ದಾನೆ. ನಾವು ಎಲ್ಲರೂ ಸೇರಿ ಜಾಗರಣೆ ಮಾಡೋಣ, ಆಗ ಕಳ್ಳರನ್ನು ಹಿಡಿಯಲು ಸಾಧ್ಯವಿಲ್ಲ, ಆದರೆ ಕಳ್ಳತನವನ್ನು ಕಡಿಮೆ ಮಾಡಬಹುದು. ಹೀಗೆ ರಾಮಣ್ಣ ತನ್ನ ತೀರ್ಮಾನವನ್ನು ಹೇಳಿದ್ರು. ನಾವು ಉಳಿದ ಗಂಡಸರೆಲ್ಲ ತಿರುಗೋಣ, ಆದ್ರೆ ಆ ವೆಂಗಲಪ್ಪ ಮಾತ್ರ ಬೇಡ, ಕಾರ್ಯನ ಕೆಡಿಸ್ಬಿಡ್ತಾನೆ. ಹಾಗೆ ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡ್ರು. ಆದ್ರೆ ಅವರು ಕೂಡ ವೆಂಗಲಪ್ಪ ಮಾತ್ರ ಬೇಡ ಅಂತ ಹಠ ಮಾಡಿದ್ರು. ಸರಿ, ಅವನ್ ಬರಲ್ಲ, ನೀವೆಲ್ಲ ಸೇರಿ ಮಾಡಿ. ಹಾಗೆ ಹೇಳಿದಾಗ ಎಲ್ಲರೂ ರಾತ್ರಿಡಿ ಕಾವಲುಗಾಯಲು ಹೊರಟೋದ್ರು. ಮೊದ್ಲು ರಾತ್ರಿಯಲ್ಲಿ ಕಾವಲಿರಿ ಅಂತ ಈ ಐಡಿಯಾ ಕೊಟ್ಟಿದ್ದು ಯಾರು? ನಾನ್ತಾನೇ. ನನ್ನನ್ನೇ ಬೇಡ ಅಂತ ಹೇಳಿದ್ರು. ಮೊದಲು ಆ ಕಳ್ಳರು ಬಂದು ಈ ಜನರನ್ನು ಕದ್ಕೊಂಡೋಗ್ಬೇಕು. ಹೀಗೆ ವೆಂಗಲಪ್ಪ ಒಬ್ನೇ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದ. ಈ ಊರಲ್ಲಿರುವ ಜನರು ವೆಂಗಲಪ್ಪ ಬುದ್ಧಿವಂತ ಅಂತ ಹೇಳ್ಬೇಕು. ನನ್ನ ಬುದ್ಧಿವಂತಿಕೆಯನ್ನು ಅವರ ಕಣ್ಣಾರೆ ನೋಡ್ಬೇಕು. ನನ್ನನ್ನು ನೋಡಿ ಎಲ್ಲರೂ ಕೈ ಚಪ್ಪಾಳೆಯನ್ನು ತಟ್ಟಬೇಕು. ಅವರ ಬಾಯಿ ನನ್ನ ಬಗ್ಗೆನೆ ಮಾತಾಡ್ಬೇಕು. ಅವರ ಕಿವಿಗಳು ನನ್ನ ಹೆಸರನ್ನು ಕೇಳ್ತಾನೆ ಇರ್ಬೇಕು. ಹೀಗೆ ಏನೇನೋ ಹುಚ್ಚಿ ಹಿಡಿದವನ ಹಾಗೆ ಮಾತಾಡ್ತಿದ್ದ. ಹೀಗೆ ಆ ಊರಲ್ಲಿರುವ ಗಂಡಸರೆಲ್ಲ ಕಾವಲು ಕಾಯ್ತಾ ಇದ್ರು. ಇದರಿಂದ ಕಳ್ಳರಿಗೆ ಬರಲು ಸಾಧ್ಯವಾಗದೆ ಕಳ್ಳತನ ಕೂಡ ಕಡಿಮೆಯಾಯಿತು. ಆದರೆ ವೆಂಗಲಪ್ಪ ಮಾತ್ರ ಎಲ್ಲರ ಮುಂದೆ ತಾನೇ ಬುದ್ಧಿವಂತ ಅಂತ ತೋರಿಸ್ಕೋಬೇಕು ಅಂತ ಆಲೋಚನೆ ಮಾಡ್ತಿದ್ದ. ನಾನು ಬುದ್ಧಿವಂತ, ನಾನೇ ಬುದ್ಧಿವಂತ. ಹೀಗೆ ಆಲೋಚನೆ ಮಾಡಿಕೊಂಡು ವೆಂಗಲಪ್ಪ ಸುತ್ತಾಡ್ತಾನೆ ಇದ್ದ. ಹೀಗೆ ವೆಂಗಲಪ್ಪ ರಾಮಣ್ಣನ ಮನೆ ಮುಂದೆ ಕೂತಿದ್ದಾಗ ಮನೆಯೊಳಗೆ ರಾಮಣ್ಣ ಮತ್ತು ಅವರ ಹೆಂಡತಿ ಜಾನಕಿ ಹೀಗೆ ಮಾತಾಡ್ತಿದ್ರು. ಏನ್ರಿ ನೀವು ಯಾವಾಗ್ಲೂ ಊರಿನ ಬಗ್ಗೆ ಕೆಲ್ಸನೇನಾ? ಪಕ್ಕದ ಊರಲ್ಲಿ ಎಷ್ಟು ಮುಖ್ಯವಾದ ಕೆಲ್ಸ ಇದೆ. ನಿಜನೇ ಕಣೆ, ಆದ್ರೆ ಏನ್ ಮಾಡೋದು, ಕೆಲ್ಸದ ಮೇಲೆ ಇದ್ದೀನಿ. ಅದು ಕೂಡ ಕೆಲ್ಸ ತಾನೇ? ನಾನೇನು ಇಲ್ಲ ಅಂತ ಹೇಳದ್ನಾ? ಏನ್ ಮಾಡ್ಬೇಕು ಹೇಳು. ಕನಿಷ್ಠ ನಾಳೆ ಆದ್ರೂ ಹೋಗ್ತೀರಾ ಇಲ್ವಾ? ನಾಳೆ ಜೋಳದ ತೋಟದಲ್ಲಿ ಕೆಲ್ಸ ಇದೆ. ಹಾಗಾದ್ರೆ ನಾಳೆ ಕೂಡ ಹೋಗಕ್ಕಾಗಲ್ವಾ? ನೀನು ಚಿಂತೆ ಮಾಡ್ಬೇಡ, ವೆಂಗಲಪ್ಪನ ಕಳಿಸ್ತೀನಿ. ಆ ಸರಿ, ಆ ಕೆಲ್ಸ ಆದ್ರೂ ಮಾಡಿ. ಸರಿ ಅಂತ ಹೇಳಿದ್ರು ಜಾನಕಿಯಮ್ಮ. ಹೀಗೆ ವೆಂಗಲಪ್ಪ ಒಳಗಡೆ ಜಾನಕಿಯಮ್ಮ ಮತ್ತು ರಾಮಣ್ಣ ಮಾತಾಡೋದ್ನ ಅರ್ಧಂಬರ್ಧವಾಗಿ ಕೇಳಿದ. ನಾನು ಬುದ್ಧಿವಂತ ಅಂತ ಎಲ್ರ ಮುಂದೆ ನಿರೂಪಿಸ್ತೀನಿ.
ನಾಳೆ ರಾಮಣ್ಣನನ್ನ ಪಕ್ಕದೂರಿಗೆ ಹೋಗಿ ಬಾ ಅಂತ ಹೇಳ್ತಾರೆ. ಆದ್ರೆ ನಾನು ಇವತ್ತೇ ಹೋಗಿ ಬಂದು ಬುದ್ಧಿವಂತ ಅಂತ ಕೇಳಿಸ್ಕೋತೀನಿ. ಹೀಗೆ ಆ ದಿನ ರಾತ್ರಿ ನಡ್ಕೊಂಡೆ ಪಕ್ಕದೂರಿಗೆ ಹೋಗಿ ಮನೆಗೆ ಬಂದು ತಲುಪಿದ. ಆ ನಂತರ ಬೆಳಗ್ಗಿನ ಜಾವದಲ್ಲಿ ರಾಮಣ್ಣನ ಮನೆ ಮುಂದೆ ಬಂದು ನಿಂತಿದ್ದ. ಆನಂತರ ರಾಮಣ್ಣ ಹೊರಗೆ ಬಂದು ವೆಂಗಲಪ್ಪನ ನೋಡಿದ್ರು. ಅವನ ಮುಖದಲ್ಲಿ ಸಣ್ಣದಾದ ನಗು ಇತ್ತು. ಏನೋ ನಗ್ತಾ ಇದ್ದೀಯಾ? ಏನೂ ಇಲ್ಲಯ್ಯ, ನೀವು ಹೇಳಿ. ಒಂದು ಸಲ ಪಕ್ಕದೂರಿಗೆ ಹೋಗಿ ಬರಬೇಕು. ನನಗೆ ಗೊತ್ತಯ್ಯ ನೀವೀಗೆ ಹೇಳ್ತೀರಾ ಅಂತ, ಅದಕ್ಕೆ ನಿನ್ನೆ ರಾತ್ರಿನೇ ಹೋಗಿ ಬಂದ್ಬಿಟ್ಟೆ. ಏನು, ನಿನ್ನೆನೇ ಹೋಗಿ ಬಂದ? ಯಾಕೆ ಯಾಕೆ ಅಂತ ಕೇಳ್ತೀರಾ? ನೀವೇ ತಾನೇ ಹೋಗ್ಲಿಕ್ಕೆ ಹೇಳಿದ್ದು. ನಾನು ಹೋಗ್ಬೇಕು ಅಂದ್ರೆ ಕೆಲ್ಸ ಏನು ಅಂತ ಕೇಳ್ಕೋಬೇಕು ತಾನೆ ಪೆದ್ದ, ಸುಮ್ನೆ ಹೋಗಿ ಬಂದ್ರೆ ಹೇಗೋ? ಹಾಗೆ ಹೇಳಿದಾಗ ಬೆಂಗಲಪ್ಪನಿಗೆ ಏನೂ ಅರ್ಥ ಆಗಲಿಲ್ಲ. ಯಜಮಾನ ಏನೋ ಹೇಳ್ತಾ ಇದ್ದಾರೆ ಅಂತ ಪಕ್ಕದೂರಿಗೆ ಹೋಗಿ ಹಾಗೆ ಬಂದಿದೀಯಾ? ಪಕ್ಕದೂರಲ್ಲಿ ಕೆಲ್ಸ ಇತ್ತು. ಕೆಲ್ಸ? ಏನ್ ಕೆಲ್ಸ? ಅಯ್ಯೋ ಪೆದ್ದ, ಪಕ್ಕದೂರಲ್ಲಿರುವ ಕೃಷ್ಣರಾಜನ ಜೊತೆ ಚಿನ್ನ ಹಣ ಇದೆ, ಅದನ್ನ ತಗೊಂಬರ್ಬೇಕು. ಹಾಗೆ ಹೇಳಿ ಪೆದ್ದ ಅಂತ ಹೇಳ್ಕೊಂಡು ಬೈಕೊಂಡು ಹೋಗ್ತಿದ್ರು. ಆ ಮಾತನ್ನು ಕೇಳಿ ಅವನಿಗೆ ತುಂಬಾ ಕೋಪ ಬಂತು. ಪಕ್ಕದೂರಿಗೆ ಹೋಗಿ ಚಿನ್ನ ಹಣವನ್ನು ತಂದುಕೊಟ್ಟ. ಆದರೆ ಆ ಪೆದ್ದ ಎನ್ನುವ ಮಾತಿನಿಂದ ಹೊರಗೆ ಬರಲು ಆಲೋಚನೆ ಮಾಡ್ದ. ಆ ಸಮಯದಲ್ಲಿ ಜೋರಾಗಿ ಮಳೆ ಬಂತು. ಮಳೆ ಬಂದು ನದಿ ಸರೋವರ ಎಲ್ಲ ತುಂಬಿತ್ತು. ಮೀನುಗಳು ಹಿಡಿತಾ ಇದ್ರು ಜನರು. ರಾಮಣ್ಣನ ಮನೆ ಮುಂದೆ ಬೆಂಗಲಪ್ಪ ಕೂತಿದ್ದ. ಊರಿನ ಜನರಲ್ಲಿ ಒಬ್ಬ ಮೀನನ್ನ ತಂದು ಜಾನಕಿಗೆ ಕೊಟ್ಟ. ಅಮ್ಮ, ಮೀನ್ ಸಿಕ್ತಮ್ಮ, ತಗೊಳ್ಳಿ. ದೊಡ್ಡ ಮೀನು ಇಲ್ವಾ? ದೊಡ್ಡ ಮೀನು ನಾಳೆ ಬರುತ್ತೆ ಅಮ್ಮ, ನಾಳೆ ತಂದು ನಿಮಗೆ ಕೊಡ್ತೀನಿ. ಆ ಸರಿ ಸರಿ. ಹಾಗೆ ಹೇಳಿ ಅವನನ್ನು ಅಲ್ಲಿಂದ ಕಳಿಸಿಕೊಟ್ಲು. ಆ ಮಾತನ್ನು ಬೆಂಗಲಪ್ಪ ಕೇಳಿದ. ನಾಳೆ ದೊಡ್ಡ ಮೀನು ಬರುತ್ತೆ, ಹಾಗಾದ್ರೆ ನಾನು ಇವತ್ತೇ ಹೋಗಿ ದೊಡ್ಡ ಮೀನಿಗಾಗಿ ಬಲೆ ಹಾಕ್ತೀನಿ. ಆಗ ನನ್ನ ಯಜಮಾನಿ ನನ್ನ ಬುದ್ಧಿವಂತ ಅಂತ ಹೇಳ್ತಾರೆ. ಹಾಗೆ ತಿಳ್ಕೊಂಡು ಬೆಂಗಲಪ್ಪ ರಾತ್ರಿ ಇಡೀ ನದಿಗೆ ಹೋಗಿ ಬಲೆಯನ್ನು ಮೀನಿಗೋಸ್ಕರ ಹಾಕಿದ. ಆದರೆ ಆ ನೀರಲ್ಲಿ ಸಣ್ಣ ಸಣ್ಣ ಮೀನು ಸಿಕ್ಕಿದ ಕಾರಣ ಮತ್ತೆ ಆ ಮೀನನ್ನು ಆ ನೀರಿಗೆ ಎರಚಿಬಿಟ್ಟ. ಆ ನಂತರ ಪುನಃ ಬಲೆಯನ್ನು ಹಾಕಿದ. ಅವನಿಗೆ ಏನೋ ಭಾರವಾಗಿ ಕಂಡಿತ್ತು. ಅವನು ಮೀನು ಅಂತ ತಿಳ್ಕೊಂಡು ಒಂದು ಮೊಸಳೆನ ರಾಮಣ್ಣನ ಮನೆಗೆ ಎಳ್ಕೊಂಡೇ ಬಂದ. ಅವನ ಬಲೆಯಲ್ಲಿ ಏನು ಸಿಕ್ಕಿದೆ ಅಂತ ಕೂಡ ನೋಡದೆ ಮನೆಗೆ ಬಂದು ತಲುಪಿದ. ಆ ನಂತರ ಬಾಗಿಲಲ್ಲೇ ಇದ್ದು ರಾಮಣ್ಣ ಅವರ ಹೆಂಡತಿ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದ. ಕೆಲಸದವರು ಕೆಲಸಕ್ಕೆ ಬಂದ್ರು. ಮೊಸಳೆಯನ್ನು ನೋಡಿ ಜನರೆಲ್ಲ ಅಲ್ಲಿಂದ ವಾಪಸ್ಸು ತಿರುಗಿಯೇ ಹೋದ್ರು. ಆಗ ಬೆಂಗಲಪ್ಪ ಜೋರಾಗಿ ಕರೆದು ಮೀನನ್ನು ತಂದಿದ್ದೀನಿ ಅಂತ ಹೇಳಿದ. ಅಯ್ಯ ಅಮ್ಮ, ನನ್ನ ಬಲೆಯಲ್ಲಿ ದೊಡ್ಡ ಮೀನು ಸಿಕ್ಕಿದೆ, ಬನ್ನಿ ಬನ್ನಿ, ನೀವೇ ಬಂದು ನೋಡಿ, ನೀವು ಬಂದು ನೋಡಿದ್ರೆ ತುಂಬಾನೇ ಆಶ್ಚರ್ಯ ಪಡ್ತೀರಾ. ಹಾಗೆ ಹೇಳಿದಾಗ ಅವರಿಬ್ಬರು ಬಂದು ಹೊರಗಡೆ ನೋಡಿದ್ರು. ಮೊಸಳೆನ ನೋಡಿದ ತಕ್ಷಣ ಅವರಿಬ್ಬರು ತುಂಬಾನೇ ಹೆದರಿ ಹೋದ್ರು. ಆ ಮೊಸಳೆ ತುಂಬಾ ದೊಡ್ಡದಾಗಿರೋ ಮೊಸಳೆ, ಕೋಪದಿಂದ ಅದರ ಕಣ್ಣೆಲ್ಲ ಕೆಂಪಾಗಿತ್ತು. ಅಯ್ಯೋ ಪೆದ್ದ, ನಿನಗೆ ಬುದ್ಧಿ ಇದೆಯಾ ಇಲ್ವಾ? ಏನೋ ಮೊಸಳೆನ ಹೋಗಿ ಎಳ್ಕೊಂಬಂದಿದೀಯಾ? ಮೊಸಳೆಗೂ ಮೀನಿಗೂ ನಿನಗೆ ವ್ಯತ್ಯಾಸನೇ ಗೊತ್ತಾಗಲ್ವಾ? ಹೀಗೆ ಗಂಡ ಹೆಂಡತಿ ಇಬ್ಬರು ಮನೆಯೊಳಗೆ ಹೋಗಿ ಚಿಲ್ಕ ಹಾಕೊಂಡ್ರು. ಇಷ್ಟು ದೊಡ್ಡ ಮೀನನ್ನು ತಗೊಂಬಂದ್ರು ನನ್ನ ನೋಡಿ ಪೆದ್ದ ಅಂತ ಹೇಳ್ತೀರಾ? ಹೀಗೆ ಮತ್ತೆ ವೆಂಗಲಪ್ಪ ತಲೆಯನ್ನು ಕೆರ್ಕೊಂಡ. ಅಷ್ಟರಲ್ಲಿ ಆ ಮೊಸಳೆ ಆ ಬಲೆಯನ್ನು ಕತ್ತರಿಸಿ ಬಲೆಯಿಂದ ಹೊರಗಡೆ ಬಂತು. ಹೊರಗಡೆ ಕೋಪದಿಂದ ವೆಂಗಲಪ್ಪನ ಹಿಂದೇನೇ ಹೋಯಿತು. ಅದನ್ನು ನೋಡಿ ವೆಂಗಲಪ್ಪನಿಗೆ ಕೈಕಾಲೆಲ್ಲ ನಡುಕ್ತಾ ಇತ್ತು. ಅದರಿಂದ ತಪ್ಪಿಸಿಕೊಳ್ಳಲು ಓಡ್ತಾನೆ ಇದ್ದ. ಆ ಮೊಸಳೆ ಕೂಡ ಅವನ ಹಿಂದೇನೆ ಅಟ್ಟಿಸಿಕೊಂಡು ಓಡ್ತಾ ಇತ್ತು. ಆ ಮೊಸಳೆಯಿಂದ ತಪ್ಪಿಸಿಕೊಂಡು ಬರುವಷ್ಟರಲ್ಲಿ ಬೆಂಗಲಪ್ಪನಿಗೆ ಜ್ವರನೇ ಬಂದೋಯ್ತು. ಆ ನಂತರ ಜನರು ಅವನನ್ನು ಇನ್ನೂ ಕೇವಲವಾಗಿ ನೋಡಿದ್ರು. ಆದ್ರೆ ಅವನು ಏನ್ ಮಾಡ್ತಾನೆ? ಹೀಗೆ ಬೆಂಗಲಪ್ಪ ನಿಜವಾಗ್ಲೂ ಅವನು ಪೆದ್ದ ಅಂತ ಅವನೇ ಒಪ್ಪಿಕೊಂಡ. ಪುರೋಹಿತರು ಗೊಂದಲದಿಂದ ನೋಡ್ತಾ ಇರುವಾಗ ಗಂಡನಾದ ರಾಜಯ್ಯನ ಜೊತೆ, ಇದು ಎಲ್ಲಿಯಾದ್ರೂ ನಡೀತದ ಕಣ್ರಿ? ಹುಡುಗನ್ ಮನೆಯವರೇ ಹುಡುಗಿ ಮನೆಗೆ ಹೋಗಿ ಹುಡುಗಿನ ನೋಡಿ ಅವ್ರು ಕೊಡುವಂತಹ ಟೀನ ಕುಡಿತಾರೆ, ಸ್ವೀಟ್ ಕೊಟ್ರೆ ಅದನ್ನ ತಿಂತಾರೆ. ಈ ವೀರೇಶಂ ಕುಟುಂಬದವರು ಅವ್ರ ಮಗಳನ್ನ ಕರ್ಕೊಂಡು ನನ್ ಮಗನ್ನ ನೋಡ್ಲಿಕ್ಕೆ ನನ್ ಮನೆಗೆ ಬರ್ತಾರಂತೆ. ಅಯ್ಯೋ ಭ್ರಮರ, ಕಾಲ ಬದ್ಲಾಗ್ತಾ ಇದೆ, ನಾವು ಕೂಡ ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ಬೇಕು. ಇವಾಗ ಅತ್ತೆ ಮಾಡಿದ ಆಗಲ್ಕಾಯೇ ಬೇಕು ಅಂತ ಹಠ ಹಿಡಿದ್ರೆ ಹೇಗೆ? ಹೌದಮ್ಮ, ಕಾಲ ಬದಲಾದಂತೇನೆ ನಾವು ಕೂಡ ಬದ್ಲಾಗ್ಬೇಕು. ಕಾಲ ಬದ್ಲಾದ್ರೂ ನಾವು ಬದ್ಲಾಗೋದಿಲ್ಲ ಅಂತ ಹೇಳಿದ್ರೆ ಹೇಗೆ? ಸರಿ ಪುರೋಹಿತರೆ, ನೀವು ಹೇಳಿದ ಹಾಗೇನೆ ಕಾಲ ಬದ್ಲಾಗಿದೆ ಅಂತಾನೆ ಇಟ್ಕೊಳ್ಳೋಣ.
ಅವರು ನಮ್ಮ ಮನೆಗೆ ಬಂದು ಹುಡುಗನ ನೋಡ್ಕೊಂಡೋಗ್ಲಿ, ಆದ್ರೆ ನಮ್ಮ ಮನೆಗೆ ಬಂದ್ಮೇಲೆ ನಾವು ಕೊಟ್ಟಿದ್ನ ತಿನ್ಬೇಕು. ಹೌದು ತಾನೇ? ಅಷ್ಟೇ ಅಮ್ಮ. ಮತ್ತೆ ಅವರೇನು ಪುರೋಹಿತರೆ ನನಗೆ ಫೋನ್ ಮಾಡಿ, ತಂಗಿ ನಾವು ನಿಮ್ಮ ಮನೆಗೆ ಬರ್ತೀವಿ, ನಾವು ತಿಂತೀವೋ ಇಲ್ವೋ ಅಂತ ಯೋಚನೆ ಮಾಡ್ಕೊಂಡು ಅಡಿಗೆನ ಮಾಡಬೇಡಿ, ನಾವು ಚೆನ್ನಾಗಿ ಊಟ ಮಾಡ್ತೀವಿ, ನೀವು ನಮಗೆ ತಕ್ಕಂಗೆ ಹೊಟ್ಟೆ ತುಂಬಾ ಊಟ ಮಾಡುವ ಹಾಗೆ ತುಂಬಾ ಅಡಿಗೆ ಮಾಡಿಟ್ಟಿರಿ, ನಾವು ಬಂದು ನಿಮ್ಮ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಏನಿದು ಪುರೋಹಿತರೆ? ಹಾಗೆ ಹೇಳಿದಾಗ ಪುರೋಹಿತರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಸ್ವಲ್ಪ ಕೋಪದಿಂದ, ನಿಜ ಹೇಳಿ ಪುರೋಹಿತರೆ, ಅವ್ರು ನಮ್ಮ ಮನೆಗೆ ಬರೋದು ನಮ್ಮ ಮಗನ್ನ ನೋಡ್ಕೊಂಡೋಗಕ್ಕ, ಅಥವಾ ನಮ್ಮ ಮನೆಗೆ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹಣ್ಣು ಹಂಪಲುಗಳನ್ನು ತಿನ್ಕೊಂಡು ಹೋಗಕ್ ಬರ್ತಿದಾರ? ಹಾಗೆ ಕೇಳಿದಾಗ ಗೊಂದಲದಲ್ಲಿದ್ದ ಪುರೋಹಿತರು ತನ್ನೊಳಗೆ ತಾನೇ, ಅಯ್ಯೋ ಆ ಹುಡುಗಿ ಕಡೆಯವರು ಈ ಮನೆಗೆ ಬಂದ್ರೆ ಈ ಭ್ರಮರಮ್ಮ ಮುಂದೆ ಅವರು ತಿನ್ನುವಂತಹ ಕುಟುಂಬ ಅಂತ ಗೊತ್ತಾಗಿ ಈ ಭ್ರಮರಮ್ಮ ರಾಕ್ಷಸಿ ರೂಪವನ್ನು ತಾಳಿ ನನ್ನ ಕೊಂದ್ರೂ ಕೊಂದ್ಬಿಡುತ್ತಾರೆ. ನಾನು ಪ್ರಾಣದಿಂದ ಇರ್ಬೇಕು ಅಂದ್ರೆ ಆ ಕುಟುಂಬ ಇಲ್ಲಿ ಬಂದು ನೋಡಬಾರ್ದು, ಅವರ ಮನೆಗೆ ನಾನೇ ಹೋಗಿ ಹೇಳ್ಬೇಕು. ಹೀಗೆ ಆಲೋಚನೆ ಮಾಡಿಕೊಂಡು ಹೊರಗಡೆ ಭ್ರಮರ ಜೊತೆ, ಅಮ್ಮ ನನಗೆ ಸ್ವಲ್ಪ ಕೆಲಸ ಇದೆ, ನನ್ನ ಕೆಲಸ ಮುಗ್ದ್ಮೇಲೆ ಬರ್ತೀನಿ. ಅಯ್ಯ ಕೆಲಸ ಆದ್ಮೇಲೆ ನಾನ್ ನಿಮ್ಗೆ ಫೋನ್ ಮಾಡ್ತೀನಿ, ಹಾಗೆ ಹೇಳಿ ಒಂದು ಕ್ಷಣ ಕೂಡ ನಿಲ್ಲದೆ ಅಲ್ಲಿಂದ ಹೊರಟೋದ್ರು. ಏನ್ರಿ ಇದೆಲ್ಲ? ನಮಗೆ ನಮ್ಮ ಮಗನಿಗೆ ಮದುವೆಯಾಗುವುದು ಮುಖ್ಯ ಭ್ರಮರ, ಹೋಗಿ ಅಡುಗೆ ಮಾಡು. ಪುರೋಹಿತರು ಅವ್ರ ಕೆಲಸ ಆದ್ಮೇಲೆ ನಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದಾರೆ ಅಲ್ವಾ, ಈ ಕಡೆ ಹುಡುಗಿ ಮನೆಯವರು ಬಂದ್ರೆ ಅವರಿಗೆ ಬೇಕಾದಂತಹ ಅಡಿಗೆನ ಮಾಡಿ ಹಾಕ್ಬೇಕು, ಹೋಗು. ಹಾಗೆ ಹೇಳಿದಾಗ ಭ್ರಮರ ಎದ್ದು ಹೋದ್ಲು. ಪುರೋಹಿತರು ತಕ್ಷಣ ಹುಡುಗಿ ಮನೆಗೆ ಬಂದ್ರು. ತಂದೆ ವೀರೇಶಂ, ತಾಯಿ ಕಮಲ, ಮಗಳಾದ ವಸುಂದ ರೆಡಿಯಾಗಿ ಇದ್ರು. ಪುರೋಹಿತರೇ ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ. ನಾವು ಹುಡುಗನ್ ಮನೆಗೆ ಹೊರಟಿದೀವಿ ಪುರೋಹಿತರೇ, ಇವಾಗ ಸಮಯನ ಯಾಕೆ ವ್ಯರ್ಥ ಮಾಡೋದು, ನೀವು ಕೂಡ ಬಂದಿದ್ದೀರಲ್ವಾ, ಬನ್ನಿ ಹೋಗೋಣ. ಅಯ್ಯ ವೀರೇಶಂ, ನಾವು ಇವಾಗ ಹುಡುಗನ ಮನೆಗೆ ಹೋಗೋದ್ ಬೇಡ, ನಾನು ಹೇಳದ್ನ ಸ್ವಲ್ಪ ಕಿವಿ ಕೊಟ್ಟು ಕೇಳಿ. ಏನು ಪುರೋಹಿತರೆ ನೀವು ಹೇಳೋದು, ನಾವು ಹುಡುಗನ ಮನೆಗೆ ಹೋಗೋದ್ ಬೇಡ್ವಾ? ಹೌದಮ್ಮ ನನ್ನ ಮಾತು ಕೇಳಿ, ನಾವಿವಾಗ ಹುಡುಗನ ಮನೆಗೆ ಹೋಗೋದ್ ಬೇಡ. ಅಯ್ಯೋ ಪುರೋಹಿತರೆ, ನಿಮ್ಮ ಮಾತು ಕೇಳಿ ಹುಡುಗನ ಮನೆಗೆ ಹೋಗದಿದ್ರೆ ಅವರು ನಮಗೋಸ್ಕರ ಮಾಡಿಟ್ಟ ಆಹಾರ ಎಲ್ಲ ವ್ಯರ್ಥವಾಗುತ್ತೆ, ಬನ್ನಿ ಅಪ್ಪ ನಾವು ಹೋಗೋಣ. ಹೌದು ಪುರೋಹಿತರೆ, ನಮ್ಮ ಮಗಳು ಹೇಳಿದ ಹಾಗೆ ನಾವು ಹುಡುಗನ ಮನೆಗೆ ಹೋಗ್ತೀವಿ. ಅಯ್ಯ ವೀರೇಶಂ, ಈ ಹುಡುಗನ ಮನೆಯವರು ನಿಮ್ಮ ಕೈಯಿಂದ ತಪ್ಪಿ ಹೋದ್ರೆ ಆ ನಂತರ ನಾನ್ ನಿಮ್ ಮಗಳಿಗೆ ಹುಡುಗನ ನೋಡದೇ ಇಲ್ಲ, ನೀವು ಏನೇ ಬೇಡಿಕೊಂಡ್ರು ನಾನು ಖಂಡಿತ ನೋಡೋದಿಲ್ಲ. ಹಾಗೆ ಹೇಳಿದಾಗ ವೀರೇಶಂ, ಕಮಲ, ವಸುಧ ಒಬ್ಬರಿಗೊಬ್ಬರು ನೋಡ್ಕೊಳ್ತಾ ಇದ್ರು. ಪುರೋಹಿತರ ಮಾತು ಅವರಿಗೆ ಅರ್ಥವಾಗಲಿಲ್ಲ. ಅಯ್ಯ ವೀರೇಶನವರೇ, ನೀವು ಹುಡುಗನ ಮನೆಗೆ ಹೋಗೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ, ಸ್ವಲ್ಪ ನಿಲ್ಲಿ. ನೀವು ಅತಿಯಾಗಿ ತಿನ್ನುವ ಕುಟುಂಬ ಅಂತ ತಾನೆ ಈ ಸುತ್ತಮುತ್ತ ಯಾರೂ ಕೂಡ ನಿಮ್ಮ ಮಗಳಿಗೆ ಹುಡುಗನನ್ನು ಕೊಡ್ಲಿಲ್ಲ, ಅದಕ್ಕೆ ತಾನೆ ದೂರದ ಸಂಬಂಧವನ್ನು ನೋಡಿದ್ದು. ಇವಾಗ ಹುಡುಗನ ಮನೆಗೆ ಹೋಗಿ ನೀವು ಮತ್ತೆ ಹೀಗೆ ಜಾಸ್ತಿ ಜಾಸ್ತಿ ತಿಂತಾ ಇದ್ರೆ ಆ ನಂತರ ನಿಮ್ಮ ಮಗಳಿಗೆ ಮದುವೆ ಆಗೋದಿಲ್ಲ, ಆಮೇಲೆ ನಿಮ್ಮಿಷ್ಟ. ಹೀಗೆ ಪುರೋಹಿತರ ಮಾತು ಕೇಳಿ ಮೂವರು ಆಲೋಚನೆ ಮಾಡಲು ಆರಂಭಿಸಿದ್ರು. ಅಯ್ಯೋ ಈ ಹುಡುಗನು ನನ್ನನ್ನು ಮದ್ವೆ ಆಗಲ್ವಾ, ಹಾಗಾದ್ರೆ ನನಗೆ ಮದ್ವೆನೇ ಆಗಲ್ವಾ? ಹಾಗೆ ಹೇಳಿದಾಗ ವೀರೇಶಂ ಪುರೋಹಿತರ ಮಾತು ಕೇಳಿ, ಅಯ್ಯ ಪುರೋಹಿತರೆ, ನೀವು ಹೇಳಿದ ಹಾಗೇನೇ ಮಾಡೋಣ, ನನ್ನ ಮಗಳಿಗೆ ಮದ್ವೆ ಆಗ್ಬೇಕು. ಹಾಗಾದ್ರೆ ನೀವು ಹುಡುಗನ ಮನೆಯವರಿಗೆ ಫೋನ್ ಮಾಡಿ, ಇಲ್ಲಿ ನೋಡಿ ಅಮ್ಮ ಹುಡುಗಿನ ನೋಡ್ಲಿಕ್ಕೆ ನೀವು ನಮ್ಮ ಮನೆಗೆ ಬನ್ನಿ, ನಾವು ನಿಮ್ಮ ಮನೆಗೆ ಬರೋದಿಲ್ಲ, ಹುಡುಗಿ ಹುಡುಗನಿಗೆ ಇಷ್ಟ ಆದ್ರೆ ಆಮೇಲೆ ಮುಂದಿನ ವಿಷಯ ಮಾತಾಡೋಣ ಅಂತ ಹೇಳಿ. ಹೀಗೆ ಪುರೋಹಿತರ ಮಾತು ಕೇಳಿ ಮೂವರ ಮುಖ ಕೂಡ ಬಾಡಿ ಹೋಯಿತು. ಆನಂತರ, ಹಾಗಾದ್ರೆ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಕ್ಕಾಗಲ್ವಾ? ಅಯ್ಯ ವೀರೇಶನವರೇ, ಈ ಒಂದು ಹೊತ್ತಿನ ಊಟವನ್ನು ಬಿಟ್ರೆ ನಿಮ್ಮ ಮಗಳಿಗೆ ಮದುವೆ ಆಗುತ್ತೆ, ಆ ನಂತರ ನಿಮ್ಮ ಮಗಳ ಮನೆಗೆ ಹೋಗಿ ನೀವು ಹೊಟ್ಟೆ ತುಂಬಾ ವಿಧ ವಿಧವಾದ ಅಡುಗೆಯನ್ನೇ ಮಾಡಿಕೊಂಡು ತಿನ್ಬೋದು, ಏನು ಅಂತ ಹೇಳ್ತೀರಾ? ಹಾಗೆ ಹೇಳಿದಾಗ ಮೂವರ ಮುಖದಲ್ಲಿ ಪ್ರಕಾಶವಾದ ಬೆಳಕು ಬಂತು. ವೀರಯ್ಯ ಸ್ವಲ್ಪ ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಭ್ರಮರನಿಗೆ ಕಾಲ್ ಮಾಡಿದ. ರಾಜಯ್ಯ ಕಾಲ್ ತೆಗೆದ್ರು. ಹೇಳಿ ವೀರೇಶನವರೇ. ರಾಜಯ್ಯನವರೇ, ಹುಡುಗಿನ ನೋಡ್ಲಿಕ್ಕೆ ನಾವು ನಿಮ್ಮ ಮನೆಗೆ ಬರದಿಲ್ಲ, ನೀವು ನಮ್ಮ ಮನೆಗೆ ಬರಬೇಕು. ನೀವೇ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರಿ. ನಾನು ನಿಮಗೆ ವಿಷಯ ಹೇಳುವಾಗ ಮುಹೂರ್ತ ನಿಮ್ಮ ಮನೆ ಕಡೆ ಇತ್ತು, ಇವಾಗ ಮುಹೂರ್ತ ನಮ್ಮ ಮನೆಯ ಕಡೆ ಇದೆ, ಅದರಿಂದ ನಮ್ಮ ಮನೆಗೆ ಬನ್ನಿ.
ಹಾಗೆ ಹೇಳಿ ವೀರೇಶಂ ಕಾಲ್ನ ಕಟ್ ಮಾಡಿದ. ರಾಜಯ್ಯ ಕೂಡ ಕಟ್ ಮಾಡಿದ್ರು. ಹುಡುಗಿಯ ತಂದೆಗೆ ಇವಾಗ ಬುದ್ಧಿ ಬಂದಿದೆ. ಹಾಗೆ ಹೇಳಿ ಭ್ರಮರನ ಕರೆದ್ರು. ಹೀಗೆ ಕಿಶೋರ್ ಜೊತೆ ಸೇರಿ ಮೂವರು ಹುಡುಗಿ ಮನೆಗೆ ಬಂದ್ರು, ಕೂತ್ಕೊಂಡ್ರು. ವಸುಧ ಮೂವರಿಗೆ ಟೀಯನ್ನು ತಂದುಕೊಟ್ಲು. ಕಿಶೋರ್ ವಸುಧನಿಗೆ ಇಷ್ಟವಾಯಿತು. ಎಲ್ಲರಿಗೂ ವಸುಧನ ಇಷ್ಟವಾದ ಕಾರಣ ಒಳ್ಳೆ ಮುಹೂರ್ತ ನೋಡಿ ಮದ್ವೆ ಕೂಡ ಮಾಡಿಸಿದ್ರು. ವಸುಧ ಅತ್ತೆ ಮನೆಗೆ ಬಂದ್ಲು. ಮಗಳ ಜೊತೆ ಸೇರಿ ಸ್ವಲ್ಪ ದಿನ ವೀರೇಶಂ ಕಮಲ ದಂಪತಿಯರು ಈ ಮನೆಯಲ್ಲೇ ಇರ್ತೀನಿ ಅಂತ ಕೇಳಿದಾಗ ಎಲ್ಲರೂ ಒಪ್ಪಿಕೊಂಡ್ರು. ಸೊಸೆಯಮ್ಮ, ನಾನು ನಿಮ್ಮ ಮಾವ ಹೊರಗಡೆ ಹೋಗ್ತೀವಿ, ಮನೇನ ನೋಡ್ಕೋ. ಸರಿ ಅತ್ತೆ. ಹಾಗೆ ಹೇಳಿ ಭ್ರಮರ ರಾಜಯ್ಯ ಕಾರಲ್ಲಿ ಹೋದ್ರು. ಕಮಲಾ ವಸುಧ ಫ್ರಿಜ್ಜಲ್ಲಿರುವ ಚಾಕ್ಲೇಟ್ ಕೇಕ್ ಮತ್ತು ಫ್ರೂಟ್ಸ್ ಅನ್ನು ನೋಡಿದ್ರು. ಅವರ ಊಟದ ಮೇಲೆ ಇರುವ ಆಸೆ ಇನ್ನಷ್ಟು ಅತಿಯಾಯಿತು. ಬಾಯಿಯಿಂದ ನೀರ್ ಬರ್ತಾ ಇತ್ತು. ವಾರೇವಾ, ಫ್ರಿಜ್ ತುಂಬಾ ನನಗೆ ಇಷ್ಟವಾದ ವಸ್ತುಗಳೇ ಇದೆ. ಬೇಗ ಎಲ್ಲನು ಗಬಗಬ ತಿಂದು ಮುಗಿಸ್ತೀನಿ. ಅದನ್ನು ನೋಡಿ ತಿನ್ನದೆ ನನ್ನಿಂದ ಇರ್ಲಿಕ್ಕಾಗಲ್ಲಮ್ಮ. ಹಾಗೆ ಹೇಳಿ ಒಂದು ಕೈಯಲ್ಲಿ ಚಾಕ್ಲೇಟ್, ಇನ್ನೊಂದು ಕೈಯಲ್ಲಿ ಆಪಲ್ ನ ಇಟ್ಕೊಂಡು ತಿಂತ ಇದ್ಲು ಕಮಲ. ವಸುಧ ಮಾತ್ರ ಅತಿಯಾಗಿ ತಿನ್ನುವುದನ್ನು ಕಂಟ್ರೋಲ್ ಮಾಡಿಕೊಂಡು ಒಂದೇ ಸಲಕ್ಕೆ ಎಲ್ಲವನ್ನು ತಿಂದ್ರೆ ಅತ್ತೆ ಮಾವನಿಗೆ ಸಂದೇಹ ಬಂದು ನಮ್ಮನ್ನು ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾರೆ. ಅದಕ್ಕೇನೆ ಸ್ವಲ್ಪ ಸ್ವಲ್ಪ ತಿನ್ಬೇಕು. ಕಣ್ಣ ಎದುರಲ್ಲಿರುವ ವಸ್ತುವನ್ನು ಸ್ವಲ್ಪ ಸ್ವಲ್ಪ ತಿಂದು ಸಮಾಧಾನ ಪಟ್ಕೋಬೇಕು. ಹೌದಮ್ಮ, ನೀನ್ ಹೇಳೋದ್ ಕೂಡ ನಿಜಾನೇ. ಇನ್ನೊಂದು ವಿಷಯ ಮಮ್ಮಿ, ಮನೆಯಲ್ಲಿ ಯಾರು ಇಲ್ಲದೆ ಇರುವಾಗ ನಮಗೆ ಇಷ್ಟವಾದ ಅಡಿಗೆನ ಮಾಡ್ಕೊಂಡು ತಿನ್ನೋಣ. ಎಲ್ಲರ ಮುಂದೆ ಮಾತ್ರ ಸ್ವಲ್ಪ ಸ್ವಲ್ಪ ತಿನ್ಕೊಂಡಿರೋಣ. ಸರಿ ಮಗಳೇ, ನೀನು ಇಷ್ಟೊಂದು ಪ್ರೀತಿಯಿಂದ ಹೇಳುವಾಗ ನಾನು ಕೇಳದೆ ಇರ್ತೀನ? ನೀನು ಹೇಳೋ ಮಾತಿನಲ್ಲಿ ಕೂಡ ಒಂದು ಅರ್ಥ ಇದೆ. ನಾನು ಹಾಗೇನೆ ಇರ್ತೀನಿ. ಹೀಗೆ ಅಂದಿನಿಂದ ವೀರೇಶಂ ಕಮಲ ಭ್ರಮರ ತನ್ನ ಕಣ್ಣ ಮುಂದೆ ಇರುವ ವಸ್ತುಗಳನ್ನು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ತಮ್ಮನ್ನು ತಾವು ಕಂಟ್ರೋಲ್ ಮಾಡಿಕೊಂಡು ಇದ್ರು. ಅವರೆಲ್ಲರೂ ಹೊರಗಡೆ ಹೋದ ನಂತರ ವೀರೇಶಂ ಕಮಲ ಮತ್ತು ವಸುಧ ಅವರಿಗೆ ಇಷ್ಟವಾದ ಅಡುಗೆನ ಮಾಡಿಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ತಿದ್ರು. ಒಂದು ದಿನ ಕಿಶೋರ್, ಅಮ್ಮ ವಸುಧನಿಗೆ ಈ ಮಧ್ಯೆ ನೀವು ಹಣವನ್ನು ಕೊಟ್ಟಿದ್ದೀರಾ? ಕೊಟ್ಟೆಪ್ಪ, ಯಾಕೆ ಏನಾಯ್ತು? ಹಾಗೆ ಹೇಳಿದಾಗ ಕಿಶೋರ್ ನಡೆದ ಎಲ್ಲ ವಿಚಾರವನ್ನು ಹೇಳಿದ. ಭ್ರಮರನಿಗೆ ಕೋಪ ಬಂತು. ತಂದೆ ತಾಯಿ ಮಗ ಮೂರು ಜನ ಸೇರಿ ಒಂದು ಪ್ಲಾನ್ ಮಾಡಿದ್ರು. ಹೀಗೆ ಸ್ವಲ್ಪ ದಿನ ಕಳೆಯಿತು. ಹೀಗೆ ಸ್ವಲ್ಪ ದಿನಗಳ ನಂತರ ಮೂರು ಜನ ಹೊರಗಡೆ ಹೋಗ್ತೀವಿ ಅಂತ ಹೋದ್ರು. ಮನೆಯಲ್ಲಿ ಯಾರು ಇಲ್ಲ ಅಂತ ವೀರೇಶಂ ಕಮಲ ಮತ್ತು ವಸುಧ ಅವರಿಗೆ ಇಷ್ಟವಾದ ಅಡುಗೆನ ಮಾಡ್ತಾ ಇದ್ರು. ತಿನ್ನೋಣ ಅಂತ ಕೂತ್ರು. ಸರಿಯಾದ ಅದೇ ಸಮಯಕ್ಕೆ ಹೊರಗಡೆ ಹೋದ ಗಂಡ ಮತ್ತು ಅತ್ತೆ ಮಾವ ಮನೆಯೊಳಗೆ ಬಂದ್ರು. ಅವರನ್ನು ನೋಡಿ ವೀರೇಶಂ ಕಮಲ ಮತ್ತು ವಸುಧ ಹೆದರಿ ಹೋದ್ರು. ರಾಜಯ್ಯ ಮತ್ತು ಕಿಶೋರ್ ಮಾಡಿರುವ ಅಡಿಗೆನ ನೋಡಿ ಶಾಕ್ ಆದ್ರು. ಕಮಲಾ, ಏನೇ ಇದೆಲ್ಲ? ಅದು ಅತ್ತೆ. ಇಷ್ಟೊಂದು ಅಡಿಗೆ ಮಾಡಿದಿರಲ್ಲ, ಯಾರಾದ್ರೂ ಬರ್ತಾರಮ್ಮ? ಹೇಳು ವಸುಧಾ, ನನ್ ತಂದೆ ತಾಯಿ ಕೇಳ್ತಾ ಇದ್ದಾರಲ್ವಾ, ನಿಜ ಏನು ಅಂತ ಹೇಳು. ಇನ್ನು ನಿಮ್ ಜೊತೆ ಮುಚ್ಚಿಡ್ಲಿಕ್ಕೆ ಏನಿದೆ? ನಮಗೆ ಊಟ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಹೇಳಕ್ಕೋದ್ರೆ ನಾವು ಅತಿಯಾಗಿ ತಿನ್ನುವಂತಹ ಕುಟುಂಬ. ನೀವೆಲ್ಲ ಇರುವಾಗ ಸ್ವಲ್ಪ ಸ್ವಲ್ಪ ತಿಂದು ನೀವೆಲ್ಲ ಹೊರಗಡೆ ಹೋದ್ಮೇಲೆ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ. ಹಾ ಸರಿ ಸರಿ, ಇವಾಗ ಹೇಗೋ ಅಡಿಗೆ ಮಾಡಿದಿರಲ್ವಾ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಹೀಗೆ ಎಲ್ಲರೂ ಕೂತು ಕಥೆಯನ್ನು ಮಾತನಾಡುತ್ತಾ ಸಂತೋಷವಾಗಿ ಊಟ ಮಾಡಿದ್ರು.